ಸಾಹುಕಾರ್ರೆ ಬನ್ನಿ ಬನ್ನಿ ನಮಸ್ಕಾರ ನಿಮ್ಗೇನ್ ಬೇಕು ಯಾಕೆ ಸುಮ್ ಸುಮ್ನೆ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದೀರಾ ಸಾಹುಕಾರ್ರೆ ನಮ್ಗೆ ಈ ಅಂಗಡಿನೇ ಬೇಕು ಇದನ್ನ ನಾನು ಮಾರಲ್ಲ ಇದನ್ನ ಮಾರೋ ಯೋಚನೆನೂ ಇಲ್ಲ ಸಾಹುಕಾರ್ರೆ ಸ್ವಲ್ಪ ಈ ಕಡೆ ಬಂದ್ರೆ ನಿಧಾನವಾಗಿ ಕೂತ್ಕೊಂಡು ವ್ಯವಹಾರ ಮಾತಾಡಬಹುದು ನಿಮ್ಮ ಹತ್ರ ಮಾತಾಡೋದೇನೂ ಇಲ್ಲ ನಾನು ನನ್ನ ನಿರ್ಧಾರನ ಹೇಳಿ ಆಯ್ತಲ್ಲ ಮತ್ತೇನು ಸರಿ ಹಾಗಾದ್ರೆ ನಾನು ಏನು ಹೇಳಕ್ ಬಂದಿದ್ದೀನೋ ಅದನ್ನ ಇಲ್ಲೇ ಹೇಳ್ತೀನಿ ನಿಮ್ಮ ಅಂಗಡಿಗೆ ಎರಡೂ ಕಡೆ ಇರೋ ಜಾಗನ ನಾವು ತಗೊಂಡ್ಬಿಟ್ವಿ ಈ ಅಂಗಡಿನ ನೀವು ನಮಗೆ ಕೊಟ್ಬಿಟ್ರೆ ಎಲ್ಲ ಜಾಗನ್ನು ಸೇರಿಸಿ ಒಂದು ದೊಡ್ಡ ಶಾಪಿಂಗ್ ಮಾಲ್ ನ ಕಟ್ಟಬೇಕು ಅನ್ನೋದೇ ಪ್ಲಾನ್ ಜನರಿಗೋಸ್ಕರ ತುಂಬಾ ಸೇವೆ ಮಾಡೋರು ನಮ್ಮ ಮಿನಿಸ್ಟರ್ ಅಮ್ಮ ಅವರಿಗೋಸ್ಕರ ನೀವು ಇಷ್ಟು ಮಾಡಕಾಗಲ್ವಾ ಮತ್ತೆ ಅವರು ಬೇರೆಯವರ ತರ ಅಲ್ಲ ಇವತ್ತಿನ ಮಾರ್ಕೆಟ್ ರೇಟ್ ಏನಿದೆಯೋ ಅದನ್ನ ಬಿಡಿ ಮೂರು ಪಟ್ಟು ಹೆಚ್ಚು ಹಣ ಕೊಡಕ್ಕೆ ಅವರು ತಯಾರಿದ್ದಾರೆ ಏನ್ ಹೇಳ್ತೀರಿ ಹೇಳೋ ವಿಷಯ ಎಲ್ಲ ಹೇಳಿ ಆಯ್ತಾನೆ ಹೊರಟ ಹೋಗಿ ಇನ್ನ ನೀವಿನ್ನು ಏನು ಹೇಳಲಿಲ್ಲ ಕೈ ಎತ್ತು ಮುಗಿದ್ರು ತಾನೆ ಅದಕ್ಕೆ ಏನು ಅರ್ಥ ಅಂತ ಮಂತ್ರಿಯವರಿಗೆ ಗೊತ್ತು ಅವರ ಹತ್ರನೇ ಹೋಗಿ ಕೇಳಿ ಹಾಗಾದ್ರೆ ಅಂಗಡಿನ ಮಾರೋದಿಲ್ಲ ಅಂತ ಆಯ್ತು ಅದೇ ಅವಾಗಿಂದ ಯಜಮಾನರು ಹೇಳ್ತಾ ಇದ್ದಾರಲ್ಲ ನಿನ್ಗೇನ್ ಕಿವಿ ಕೆಟ್ಟಿದ್ಯಾ ಇಲ್ಲ ಬುದ್ಧಿ ಕೆಟ್ಟಿದ್ಯಾ ಯಜಮಾನ್ರೆ ಕ್ಷಮಿಸಿ ಇವ್ರಿಗೆ ನಿಮ್ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ನಮ್ ಭಾಷೆಯಲ್ಲಿ ಹೇಳಿದ್ರೇನೆ ಅರ್ಥ ಆಗೋದು ನಾವ್ ಹೆಂಗಸ್ರೆಲ್ಲ ಒಂದಾಗಿ ಇವ್ರನ್ನ ಎದ್ದು ಬಿದ್ದು ಓಡೋ ತರ ಮಾಡ್ತೀವಿ ಏನ್ ಸಾವ್ಕಾರ್ರೆ ಅಂಗಡಿಲಿ ಕೆಲಸ ಮಾಡೋ ಹೆಂಗಸ್ರನ್ನ ಮಾತಾಡಕ್ ಬಿಟ್ಟು ನೋಡ್ಕೊಂಡ್ ನಿಂತಿದ್ದೀರಾ ನೋಡು ಇವ್ರನ್ನೆಲ್ಲ ಬರೀ ಕೆಲಸದವರು ಅನ್ಕೊಂಡ್ಯಾ ಇವ್ರ ಅಷ್ಟು ಜನ ದಣಿ ಅವ್ರ ಕುಟುಂಬಕ್ಕೆ ಸೇರಿದವರು ಇದೆಲ್ಲ ನಿನಗೆ ಅರ್ಥ ಆಗಲ್ಲ ದಣಿ ಅವರು ಅವರ ಸೊಸೆನೋ ಇವರನ್ನೆಲ್ಲ ಕುಟುಂಬದವರ ತರ ನೋಡ್ಕೊತಿದ್ದಾರೆ ಇವರುಗಳು ಇದು ನಮ್ಮ ಅಂಗಡಿ ಅಂತ ತಿಳ್ಕೊಂಡ ಕೆಲಸ ಮಾಡ್ತಿದ್ದಾರೆ ಅದರಿಂದ ಒಬ್ಬೊಬ್ಬರಿಗೂ ಇಲ್ಲಿ ಮಾತಾಡೋದಕ್ಕೆ ಹಕ್ಕಿದೆ ಹೌದು ನಿಮ್ಮ ಮಿನಿಸ್ಟರ್ ಗೆ ಇದು ಒಂದು ಬಿಲ್ಡಿಂಗ್ ಅಥವಾ ಅಂಗಡಿ ಅಂತ ಅನಿಸಬಹುದು ಆದರೆ ಇದು ನಮ್ಮ ಪಾಲಿಗೆ ಒಂದು ಅಂಗಡಿ ಅಲ್ಲ ಮನೆ ಮನೆನೂ ಅಲ್ಲ ದೇವಸ್ಥಾನ ನನ್ನ ಜೀವ ಇದನ್ನ ಕೊಂಡ್ಕೋಬೇಕು ಅನ್ನೋ ಯೋಚನೆಯಿಂದ इन यारू इल्ली बर कूड़ू हरट होगी होग रहा होगे एय बन रहा हाँ सर तगोली थैंक्स अम्मा ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಸರ್ ಒಳ್ಳೆಯವ್ರಿಗೆ ಬರೋ ಕಷ್ಟಕ್ಕೆ ಆಯಸ್ಸು ತುಂಬಾ ಕಡಿಮೆ ಅಂತ ನಮ್ ತಾತ ಹೇಳ್ತಾರೆ ಈ ತೊಂದರೆಗಳೆಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ ನೋಡಿ ನಿಮ್ಮನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಆ ಲಕ್ಷ್ಮಿ ಎಷ್ಟು ಬೇಗ ನಿಮಗೆ ನಂಬಿಕೆ ಮೂಡ ಹಾಗೆ ಮಾಡಿದ್ಲು ಲಕ್ಷ್ಮಿ ತುಂಬಾ ತಿಳುವಳಿಕೆ ಇರುವಂತ ಹುಡುಗಿ ತುಂಬಾ ಪ್ರೀತಿ ತೋರಿಸೋ ಹುಡುಗಿನೂ ರಾಜೇಂದ್ರ ಹೌದು ತಣಿ ರಾಜೇಂದ್ರ ಮಿನಿಸ್ಟರ್ ಕಡೆಯಿಂದ ಮತ್ತೆ ಪ್ರಾಬ್ಲಮ್ ಬಂದ್ರೆ ಹೇಗೆ ಸಂಭಾಳಿಸೋದು ಇನ್ಮೇಲ್ ಬರೋಲ್ಲ ಅಂತ ನನಗೆ ಅನಿಸ್ತಿದೆ ತಣಿ ಬರಬಾರದು ರಾಜೇಂದ್ರ ಯಾಕಂದ್ರೆ ಈ ಅಂಗಡಿನ ಮಾರಬೇಕು ಅಂತ ನಾನು ಅನ್ಕೊಂಡ್ರು ನನ್ನಿಂದ ಆಗೋಲ್ಲ ರಾಜೇಂದ್ರ ಈ ಅಂಗಡಿಗೆ ನನಗಿಂತ ಹೆಚ್ಚಿನ ಹಕ್ಕಿರೋರು ಒಬ್ಬರಿದ್ದಾರೆ ಅವರು ಇದುವರೆಗೂ ಅಂಗಡಿಗೆ ಬರ್ದೆ ಎಲ್ಲೋ ಇದ್ದಾರೆ ಅವರು ಯಾವತ್ತು ಈ ಅಂಗಡಿಗೆ ಬಂದು ಕಾಲ್ ಇಡ್ತಾರೋ ಗೊತ್ತಿಲ್ಲ ಲಕ್ಷ್ಮಿ ಸ್ಟೋರ್ಸ್ ಆ 50,000 ರೂಪಾಯಿ ಕಳೆದೋಗದೆ ಇದ್ದಿದ್ರೆ ಇಂಥದೊಂದು ಅಂಗಡಿಗೆ ನನ್ನ ಮೊಮ್ಮಗಳು ಯಜಮಾನಿಯಾಗಿರ್ತಿದ್ಲು ಅವ್ರಿಗೆ ಸೇರ್ಬೇಕಾಗಿರೋ ಈ ಚೀಲನ ಯಾವತ್ ಕೊಡ್ತೀನೋ
ಗಣೇಶ, ನಿಮ್ಮ ದಯೆಯಿಂದ ನನ್ನ ಮೊಮ್ಮಗಳಿಗೆ ಈ ಅಂಗಡಿಲಿ ಒಂದು ಕೆಲಸ ಸಿಕ್ಕಿದೆ. ಮುಂದೇನು ಯಾವುದೇ ತೊಂದರೆ ಆಗದೆ ಇರೋ ಥರ ಅವ್ರನ್ನ ಕಾಪಾಡಪ್ಪ. ವಿನಾಯಕ, ಈ ಚೀಲದ ಒಡೆಯನ್ನ ಕೂಡ್ಲೇ ನನ್ನ ಕಣ್ಣಿಗೆ ಬೀಳೋ ಹಾಗೆ ಮಾಡಪ್ಪ. ಯಜಮಾನ್ರೆ, ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ತಿರುಮಲೇಶ್ ಅಂತ. ನಿಮ್ ಅಂಗಡಿಲಿ ಕೆಲಸ ಮಾಡ್ತಾಳಲ್ಲ ಭಾಗ್ಯಲಕ್ಷ್ಮಿ, ಅವಳು ನನ್ನ ಮೊಮ್ಮಗಳು ಯಜಮಾನ್ರೆ. ಹೌದಾ? ತುಂಬಾನೇ ಸಂತೋಷ ಆಯ್ತು. ಈಗಷ್ಟೇ ಲಕ್ಷ್ಮಿ ನಿಮ್ ಬಗ್ಗೆ ಹೇಳ್ತಾ ಇದ್ಲು. ನಾನು ಹೇಗಾದ್ರೂ ಮಾಡಿ ನಿಮ್ಮನ್ನ ನೋಡ್ಬೇಕು ಅನ್ಕೋತಾ ಇದ್ದೆ. ಅನ್ಕೊಂಡಿದ್ದ ಹಾಗೆ ನೀವಾಗೆ ಬಂದ್ಬಿಟ್ರಿ. ತುಂಬಾ ಆಶ್ಚರ್ಯವಾಗಿ. ಸಾವ್ಕಾರ್ರೆ, ಒಳ್ಳೆಯವ್ರು ಏನೇನು ಅನ್ಕೊಂಡ್ರು ಬೇಗ ಆಗತ್ತೆ ಅಂತಾರೆ. ಹಾಗೆ ನೋಡಿದ್ರೆ ನಾನು ಒಳ್ಳೆಯವನೇ ಅಲ್ಲ. ಯಾಕಂದ್ರೆ ನಾನು ತುಂಬಾ ವರ್ಷದಿಂದ ಅನ್ಕೊಂಡಿರೋ ವಿಷಯ ಇದುವರೆಗೂ ನಡೆದಿಲ್ಲ. ಯಾವಾಗ ನಡೆಯುತ್ತೋ ಗೊತ್ತಿಲ್ಲ. ಸಾವ್ಕಾರ್ರೆ, ನಾವು ಮನಸ್ಸಿನಲ್ಲಿ ಏನೋ ಒಂದು ಲೆಕ್ಕ ಹಾಕೊಂಡು ಬದುಕ್ತಾ ಇರ್ತೀವಿ. ಆ ದೇವ್ರೇನ್ ಲೆಕ್ಕ ಹಾಕಿರ್ತಾನೋ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಲಕ್ಷ್ಮಿ ಹತ್ರ ಇರೋ ಒಳ್ಳೆ ಗುಣ, ಒಳ್ಳೆ ಬುದ್ಧಿ ಎಲ್ಲಿಂದ ಬಂತು ಅಂತ ಇವಾಗ ಗೊತ್ತಾಯ್ತು. ಎಲ್ಲ ತಾತನಿಂದ ಅಮ್ಮಮ್ಮಗಳಿಗೆ ಬಂದ್ಬಿಟ್ಟಿದೆ. ಹೌದು, ಕರೆಕ್ಟ್ ಆಗಿ ಹೇಳಿದೆ ರಾಜೇಂದ್ರ. ಬನ್ನಿ, ನೀವು ಬನ್ನಿ. ಇವರು ರಾಜೇಂದ್ರ. ನಮಸ್ಕಾರ. ಈ ಅಂಗಡಿಗೆ ಮುಖ್ಯವಾದ ವ್ಯಕ್ತಿ. ಇಲ್ಲ ಇಲ್ಲ, ಈ ಅಂಗಡಿಲಿ ಎಲ್ಲರೂ ಮುಖ್ಯನೇ, ಹಾಗೆ ನಿಮ್ ಮೊಮ್ಮಗಳು. ಇರಿ, ಒಂದ್ ನಿಮಿಷ, ಲಕ್ಷ್ಮಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಕರ್ಕೊಂಬ. ಕ್ಷಮಿಸ್ಬೇಕು, ನಿಮ್ ಹೆಸರು? ನೋಡಿದ್ರ ನೋಡಿದ್ರ ನನ್ನ ಹೆಸರು ಹೇಳೋದೇ ಮರ್ತ್ಬಿಟ್ಟೆ. ನನ್ನ ಹೆಸರು ಮಹಾಲಿಂಗ. ಸರಿ ಸರಿ. ಅದ್ಯಾಕೋ ಗೊತ್ತಿಲ್ಲ, ನಿಮ್ಮನ್ನ ನೋಡಿದಾಗಿನಿಂದ ನನ್ನ ಮನಸ್ಸಿಗೆ ತುಂಬಾನೇ ಸಂತೋಷ. ಹೌದಾ? ನನಗೂ ತುಂಬಾ ಸಂತೋಷ ಆಗ್ತಿದೆ. ತಾತ, ಏನ್ ತಾತ ನೀವು ದಿಢೀರಂತ ಬಂದಿದ್ದೀರ? ಏನಾಯ್ತು? ಹೆದರ್ಕೋ ಬೇಡಮ್ಮ, ನೀನು ಬರೋ ಒಂದು ಗಡ್ಬಿಡಿನಲ್ಲಿ ಮಧ್ಯಾಹ್ನದ ಊಟ ಮರ್ತ್ ಬಂದಿದ್ದೆ, ಅದನ್ನ ಕೊಡೋಕೋಸ್ಕರ ಬಂದೆ. ಏನ್ ತಾತ, ಇದನ್ ಕೊಡಕ್ಕೆ ಇಷ್ಟೊಂದು ದೂರ ಬಂದ್ರ? ನೀನು ಹಸುವಿನಿಂದ ಇರೋದಕ್ಕಿಂತ ನಾನು ನಡ್ಕೊಂಡ್ ಬರೋದ ಕಷ್ಟ. ನಿಮ್ ಮಗಳನ್ನ ಹಾಗೆ ಹಸುವಿಂದ ಬಿಡಲ್ಲ ನಾವು. ಒಬ್ಬೊಬ್ರು ಒಂದೊಂದು ಕೈ ತೊತ್ತು ಕೊಟ್ಟು ಅವಳು ಹೊಟ್ಟೆ ತುಂಬಿಸ್ಬಿಡ್ತೀವಿ. ಮನೇನು ಅಲ್ಲ, ದೇವಸ್ಥಾನ, ನನ್ ಜೀವ. ಓಕೆ, ಜೀವ ಹೋದ್ರು ಅಂಗಡಿನ ಮಾರೋದಿಲ್ವಂತ? ಆ ಅಂಗಡಿ ನಮ್ಮ ಕೈ ಸೇರ್ಬೇಕಾದ್ರೆ ಒಂದು ಜೀವನ ಬಲಿ ಕೊಡ್ಬೇಕು ಅಂತ ಹೇಳ್ತಾ ಇದ್ದ. ಬಲಿ ಬೇಕೇ ಬೇಕು ಅಂದ್ರೆ ಕೊಡ್ಲೇಬೇಕಲ್ಲ. ಈಗಲೇ ಅದಕ್ಕೆಲ್ಲ ವ್ಯವಸ್ಥೆ ನಾನ್ ಮಾಡ್ತೀನಿ ಮೇಡಮ್. ಇರಿ ಪಟ್ಟಾಭಿ, ಅಷ್ಟೊಂದು ಅವಸರನ? ಒಂದು ಜೀವ ತೆಗೆಯೋದು ಅಂದ್ರೆ ನಿಮಗೇನು ಅಷ್ಟೊಂದು ಸಂತೋಷನ? ಇಷ್ಟು ವರ್ಷಗಳಿಂದ ಕಟ್ಟಿ ನಡೆಸ್ಕೊಂಡು ಬಂದಂತ ಅಂಗಡಿನ ಮಾರಬೇಕು ಅಂದ್ರೆ ಯಾರಿಗಾದ್ರೂ ತುಂಬಾ ಕಷ್ಟನೇ. ಮೊದಮೊದಲು ಆಗೋದಿಲ್ಲ ಅಂತಾನೆ ಹೇಳ್ತಾರೆ. ಅದಾದ ಮೇಲೆ ನಿಧಾನವಾಗಿ ಯೋಚನೆ ಮಾಡಿ ಸರಿ ಅಂತ ಹೇಳ್ಬಿಡ್ತಾರೆ. ಒಂದು ವೇಳೆ ಅವರು ಯೋಚನೆ ಮಾಡಲಿಲ್ಲ ಅಂದ್ರೆ ನಾವು ಯೋಚನೆ ಮಾಡೋ ಹಾಗೆ ಮಾಡೋಣ. ಅದು ಮಾತ್ರ ಅಲ್ಲ, ದೇವರಾಜ್ ನಮ್ಮ ಕಂಪನಿಗೆ ಲೀಗಲ್ ಅಡ್ವೈಸರ್. ಅವರಪ್ಪನಿಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪನೂ ಟೈಮ್ ಕೊಟ್ಟರೆ ಮುಗಿಸ್ಬಿಡೋದು ಅಂದ್ರೆ ತುಂಬಾ ದೊಡ್ಡ ತಪ್ಪು ಪಟ್ಟಾಭಿ. ಇವತ್ ನೀನು ಮನೆಯಲ್ಲೇ ಇರ್ಬೇಕು, ಅಂಗಡಿಗೆ ಬರಬಾರ್ದು. ಅರ್ಥ ಆಯ್ತಾ? ಅತ್ಗೆ, ಯಾಕತ್ಗೆ ಇಲ್ಲೇ ನಿಂತಿದ್ದೀರಾ? ಏನಿಲ್ಲ ರವಿ. ಸುಳ್ಳು ಹೇಳ್ಬೇಡಿ ಅತ್ಗೆ, ನನಗೆಲ್ಲ ಗೊತ್ತು. ನನ್ನ ಅಪ್ಪ ನಿಮ್ಮನ್ನ ಅಂಗಡಿ ಒಳಗಡೆ ಬರಬೇಡ ಅಂತ ಹೇಳಿದಕ್ಕೆ ನೀವು ಒಳಗೆ ಬರಕ್ಕೆ ಯೋಚನೆ ಮಾಡ್ತಿದ್ದೀರಾ? ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ ಅತ್ಗೆ, ಬನ್ನಿ ಒಳಗೆ. ಹಾಯ್. ಹಾಯ್. ಅಯ್ಯೋ, ಹುಷಾರು ಹುಷಾರು. ಏನ್ರಿ ಇಷ್ಟೊಂದು ಬಂಡಲ್ ಹೀಗ ತಗೊಂಡ್ ಬರೋದು?
ನೀನಾ? ನೀನ್ ಹೇಗಿಲ್ಲಿ? ಗುಡ್ ಮಾರ್ನಿಂಗ್ ಅಕ್ಕ. ಲಕ್ಷ್ಮಿ, ಕೆಲಸ ನಿಂಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಗಿದೆ ಅಕ್ಕ. ನೆನ್ನೆ ನೀವ್ ಬರ್ತೀರಾ ಅನ್ಕೊಂಡೆ, ಯಾಕೆ ಬರ್ಲಿಲ್ಲ? ಮನೇಲಿ ತುಂಬಾ ಕೆಲಸ ಇತ್ತು, ಅದಕ್ಕೆ ಬರಕಾಗ್ಲಿಲ್ಲ. ಏನದಕ್ಕೆ ಈ ಹುಡುಗಿನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದೀರಾ? ಇವರೇ ತಾನೇ ಮದುವೆ ಆಗ್ಬಿಟ್ಟು ಮನೆ ಗೃಹಿಣಿ ಆಗ್ತೀನಿ ಅಂತ ಹೇಳಿದ್ದು, ಮತ್ತೆ ಇಲ್ಲಿ ಯಾಕೆ ಕೆಲ್ಸಕ್ಕೆ ಬಂದಿದ್ದಾರೆ? ಏಯ್ ಸುಮ್ನಿರ, ಸುಮ್ನೆ ಏನೇನೋ ಮಾತಾಡ್ಬೇಡ. ಅದಕ್ಕೆ ಇವರೇ ತಾನೇ ನನ್ ಕೆಸರು ಎರ್ಸ್ದೆ ತೆಂಗಿನಕಾಯಲ್ಲಿ ಹೊಡೆದೆ ಅಂತ ನಿಮ್ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಿದ್ದ ಹುಡುಗಿ, ಇವ್ರನ್ನ ಯಾಕೆ ಕೆಲ್ಸಕ್ಕೆ ಸೇರಿಸ್ಕೊಂಡ್ರಿ? ಅಲ್ವೋ, ಮಾಡೋ ತಪ್ಪಲ್ಲ ನೀನ್ ಮಾಡ್ಬಿಟ್ಟು ಯಾವಾಗ್ಲೂ ಅವಳ ತಲೆ ಮೇಲೆ ಯಾಕೆ ಹಾಕ್ತೀಯಾ? ಏನತ್ತಿಗೆ ನೀವು, ಯಾವಾಗ ನೋಡಿದ್ರು ನನ್ ಮೇಲೆ ತಪ್ಪು ಹೊರಿಸ್ತೀರಾ? ಇವ್ರನ್ನ ಕೆಲ್ಸಕ್ಕೆ ಸೇರಿಸಿರೋದು ನನಗಂತೂ ಇಷ್ಟಾನೇ ಇಲ್ಲ. ಇವ್ರನ್ನೀಗ ಕೆಲ್ಸದಿಂದ ತೆಗಿತೀರೋ ಇಲ್ವೋ? ಆಯ್ತಪ್ಪ, ಒಂದ್ ಕೆಲ್ಸ ಮಾಡು, ಇದೇ ಮಾತನ್ನ ಸೀದಾ ಮನೆಗೆ ಹೋಗಿ ಮಾವನ ಹತ್ರ ಹೇಳು. ಮಾವನ ಹತ್ರನ? ಯು ಮೀನ್ ಮೈ ಡ್ಯಾಡ್? ಲಕ್ಷ್ಮಿಗೆ ಕೆಲ್ಸ ಕೊಡ್ತೀನಿ ಅಂತ ಹೇಳಿದ್ದೆ ನಾನು, ಆದ್ರೆ ಲಕ್ಷ್ಮಿನ ಅಂಗಡಿ ಕರ್ಕೊಂಡ್ ಬಂದು ಕೆಲ್ಸ ಕೊಟ್ಟಿದ್ದು ಮಾವ. ಓಹೋ, ಮೇಡಮ್ ತುಂಬಾ ದೊಡ್ಡ ರೆಕಮೆಂಡೇಶನ್ ಅಲ್ಲಿ ಇಲ್ಲಿ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ? ಅದಕ್ಕೆಲ್ಲ ನಾನ್ ಹೆದರಲ್ಲ, ನನಗ್ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಕೆಲಸದಿಂದ ತೆಗೆದಾಕ್ಬಿಡ್ತೀನಿ. ರವಿ, ಲಕ್ಷ್ಮಿ ಮಾವನವರು ಮಾಡಿರೋ ಸಹಾಯ ನೀನ್ ತಿಳ್ಕೊಂಡಿದ್ರೆ ಹೀಗ್ ಮಾತಾಡ್ತಿರ್ಲಿಲ್ಲ. ಅಯ್ಯೋ, ಅವತ್ತು ಲಕ್ಷ್ಮಿ ಇಲ್ಲಿ ಕೆಲ್ಸ ಕೇಳ್ಕೊಂಡು ಬರೋ ಹೊತ್ತಿಗೆ ಮಾವನ್ಗೆ ಯಾವ್ದೋ ಬೈಕ್ ಗುದ್ದಿ ಅವರು ಕೆಳಗಡೆ ಬಿದ್ದು ಹೋಗಿದ್ರು. ಲಕ್ಷ್ಮಿನೇ ಮಾವನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ಜೊತೆಲೇ ಇದ್ದು ಆರೈಕೆ ಮಾಡಿದಾಳೆ. ಮಾವನ್ಗೆ ಇವಳ ಬಗ್ಗೆ ಎಲ್ಲ ವಿಷಯ ಗೊತ್ತಾದ್ಮೇಲೆ ಅವರೇ ಇವಳನ್ನ ಕರ್ಕೊಂಡು ಬಂದಿದ್ದಾರೆ. ಇಷ್ಟೆಲ್ಲ ನಡೆದಿದ್ರು ಮಾವ ಇದ್ರ ಬಗ್ಗೆ ಒಂದು ಮಾತು ನನ್ನ ಹತ್ರ ಹೇಳಿಲ್ಲ, ಲಕ್ಷ್ಮಿನೂ ಹೇಳಿಲ್ಲ. ರಾಜೇಂದ್ರ ಚಿಕ್ಕಪ್ಪ ಹೇಳಿದ್ರು. ಅಲ್ಲ ಲಕ್ಷ್ಮಿ, ಅವತ್ತು ನನ್ ಜೊತೆ ಫೋನಲ್ಲಿ ಮಾತಾಡ್ಬೇಕಾದ್ರೂ ಈ ವಿಷಯದ ಬಗ್ಗೆ ಹೇಳಲೇ ಇಲ್ವಲ್ಲಮ್ಮ. ಹೇಳ್ಬೇಕು ಅಂತ ಅನ್ಸ್ಲಿಲ್ಲ ಅಕ್ಕ. ಸಹಾಯ ಮಾಡೋದಕ್ಕೆ ಒಂದು ಮನಸ್ಸು ಬೇಕು, ಆದ್ರೆ ಮಾಡಿರೋ ಸಹಾಯನ ಹೊರಗಡೆ ಹೇಳ್ಕೊಳ್ದೆ ಇರೋದಕ್ಕೆ ಅದಕ್ಕಿಂತ ದೊಡ್ಡ ಮನ್ಸು ಬೇಕು. ನಿನ್ನ ಒಳ್ಳೆ ಮನಸ್ಸಿಗೆ ತುಂಬಾ ಥ್ಯಾಂಕ್ಸ್. ನೋಡಿದ್ರ ಅಕ್ಕ, ಥ್ಯಾಂಕ್ಸ್ ಎಲ್ಲ ಹೇಳಿ ನನ್ನ ಮೂರನೇ ಅವಳು ಮಾಡ್ತಾ ಇದ್ದೀರಾ? ಸರಿ, ಥ್ಯಾಂಕ್ಸ್ ನಾ ವಾಪಸ್ ತಗೊಂಡೆ, ಸರಿನಾ? ಸರಿ ನಡಿ ಲಕ್ಷ್ಮಿ. ಎಲ್ಲಾರನ್ನು ಪರಿಚಯ ಮಾಡ್ಕೊಂಡ್ಯಾ? ಒಂದೇ ಮನೆಯವ್ರ ತರಾನೇ ಆಗಿದೀವಿ. ನಿನ್ನೆ ವ್ಯಾಪಾರ ಹೇಗಾಯ್ತು? ಒಳ್ಳೆ ವ್ಯಾಪಾರನು ಆಯ್ತು, ತೊಂದ್ರೇನು ಆಯ್ತು. ತೊಂದ್ರೆನಾ? ಸಾರಿ ಅಕ್ಕ, ತಪ್ಪು ನನ್ನಿಂದಾನೆ. ನಾನು ಹೊಸ್ತ ಕೆಲ್ಸಕ್ಕೆ ಸೇರಿರೋದಲ್ವಾ, ನಿನ್ನೆ ಒಬ್ರು ಕಸ್ಟಮರ್ ಬಂದು ಒಂದ್ ಸೀರೆ ಕೇಳಿದ್ರು, ನಾನು ಗೊತ್ತಿಲ್ಲದೆ ಬೇರೆ ಸೀರೆ ತೋರಿಸ್ದೆ, ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ನನ್ನ ಬೈದ್ ಬಿಟ್ರು. ಅದನ್ನೇ ಜಾನಕಿ ಅಮ್ಮ ಹೇಳ್ತಿರೋದು ಅಲ್ವಾ ಜಾನಕಿ ಅಮ್ಮ? ಹೌದಮ್ಮ. ಓ, ತೊಂದ್ರೆ ಅಂದಿದ್ದೆ, ನಂಗೆ ತುಂಬ ಭಯ ಆಗೋಯ್ತು. ಮಾವ ಬೇರೆ ಅಂಗಡಿಲೇ ಇದ್ರಲ್ಲ, ಏನಾಯ್ತೋ ಏನೋ ಅಂತ ಭಯ ಆಯ್ತು. ಇಲ್ಲಿ ನೋಡ್ ಲಕ್ಷ್ಮಿ, ಎಲ್ಲ ಕಸ್ಟಮರ್ಸು ಒಂದೇ ಥರ ಇರಲ್ಲ. ಕೆಲವೊಬ್ರು ಕೋಪ ಮಾಡಿಕೊಂಡ್ರು ನಾವೇ ತಾಳ್ಮೆಯಿಂದ ಇದ್ದು ಅವ್ರು ಕೇಳೋ ಅಂತ ಸೀರೆನ ತೋರಿಸ್ಬೇಕು. ಅರ್ಥ ಆಯ್ತಾ? ಗೊತ್ತಾಯ್ತು ಅಕ್ಕ. ಲಕ್ಷ್ಮಿ ಅವ್ರ ಹತ್ರ ಒಂದ್ ಮಾತು ಎದುರು ಮಾತಾಡಿಲ್ಲ ಅಕ್ಕ, ಆ ಕಸ್ಟಮರ್ ಜೊತೆ ತಾಳ್ಮೆಯಿಂದ ವ್ಯವಹಾರ ಮಾಡಿದ್ದಾರೆ. ಹಾಗೆ ಇರ್ಬೇಕು. ಹೋಗಿ ಕೆಲ್ಸ ನೋಡೋಕೆ. ಏನ್ ರವಿ, ಏನೋ ಮುಖ್ಯವಾದ ಮ್ಯಾಚ್ ಇದೆ ಅಂತ ಹೇಳ್ದೆ ಹೊರಟಿಲ್ವಾ? ಇನ್ನೂ ಇಲ್ಲೇ ಇದೆಯಾ? ಅದಕ್ಕೆ ಅಂಗಡಿಲೆಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ, ಅದಕ್ಕೆ ಎಲ್ಲದನ್ನು ಎತ್ತಿಟ್ಟು ನಿಮಗ್ ಬಾಯಿ ಹೇಳಿ ಹೋಗೋಣ ಅಂತಿದ್ದೆ. ಬಾಯ್ ಅದಕ್ಕೆ. ಸರಿ ಹೊರಡು.
ಓಯ್ ಹುಡುಗಿ, ನನ್ನ ಹೆಸರು ಭಾಗ್ಯಲಕ್ಷ್ಮಿ. ಗೊತ್ತು ಗೊತ್ತು, ಈ ಅಂಗಡಿಗೆ ನಮ್ಮ ಅಪ್ಪ ಓನರ್ ಅಲ್ಲ, ನಾನೇ ಓನರ್. ನನ್ನ ನೋಡ್ದಾಗ್ಲೆಲ್ಲ ಮರ್ಯಾದೆಗೆ ಸಲ್ಯೂಟ್ ಹೊಡಿಬೇಕು, ಇಲ್ಲಾಂದ್ರೆ ಅಷ್ಟೇ ನಿನ್ ಸೀಟನ್ನ ಖಾಲಿ ಮಾಡಿಸ್ಬಿಡ್ತೀನಿ. ಏನೋ ಹೇಳಿದ ಕಿವಿಗೆ ಬಿತ್ತು ತಾನೆ, ಮೊದ್ಲಿಗೊಂದು ಸಲ್ಯೂಟ್ ಹೊಡಿ. ಈಗ ನಿನ್ ಸಲ್ಯೂಟ್ ಹೊಡಿತೀಯೋ ಇಲ್ವೋ? ಹೋಗಯ್ಯ. ಏನದು ಹೋಗಯ್ಯನ? ಹೋಗ. ಏನದು ಹೋಗೋನ? ನಿನ್ನ ಮಹಾಕ ಏನಮ್ಮ? ಅದಕ್ಕೆ ಬಂದೆ. ಅದಕ್ಕೆ ಅದಕ್ಕೆ ಬಾಯ್. ಅದಕ್ಕೆ ಬಾಯ್. ಏನ್ ಲಕ್ಷ್ಮಿ, ರವಿ ನಿನ್ ಹತ್ರ ತರಲೆ ಮಾಡದ್ನ? ಅವನ್ ಯಾವಾಗ್ಲೂ ಹಾಗೇನೆ, ಹುಡುಗಾಟಿಕೆ ಜಾಸ್ತಿ, ಆದ್ರೆ ತುಂಬಾ ಒಳ್ಳೆಯವನು. ನಾನ್ ಸಾಕಿದ ಹುಡುಗ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ನಾನ್ ಜಾಸ್ತಿ ಸಲಿಗೆ ಕೊಟ್ಟು ಅವನ್ನ ಹಾಳು ಮಾಡ್ಬಿಟ್ಟಿದೀನಿ ಅಂತ ಎಲ್ರು ಹೇಳ್ತಾರೆ, ಆದ್ರೆ ನಿಜವಾದ ಪ್ರೀತಿ ಯಾರನ್ನು ಹಾಳು ಮಾಡಲ್ಲ, ಅವ್ರಿಗಿನ್ನೂ ಒಳ್ಳೇದೇ ಮಾಡತ್ತೆ. ಕ್ರಿಕೆಟ್ ಅಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದು ಅವನ ಆಸೆ, ಅವ್ನ್ ನಿಜವಾಗ್ಲೂ ಮಾಡ್ತಾನೆ ಅಂತ ನನಗೆ ನಂಬಿಕೆ ಇದೆ. ಅವನ್ ತಮಾಷೆಗೆ ಏನಾದ್ರೂ ಹೇಳಿದ್ರು ನಿನ್ ಮನ್ಸಿಗೆ ಹಚ್ಕೋಬೇಡ. ಅಯ್ಯೋ ಇಲ್ಲ ಅಕ್ಕ. ಹಲೋ. ಹಾ ಹಲೋ. ಹೇ ಒನ್ ಸೆಕೆಂಡ್, ಅಲ್ಲಿ ಕಾಲ್ ಲೇಟರ್. ಹಾಯ್ ಸರ್. ಹಾಯ್. ಯಾಕೆ ಕಾಲ್ ಕಟ್ ಮಾಡಿದ್ದು? ಮಾತಾಡ್ಬೇಕಿತ್ತಲ್ವಾ? ಪರವಾಗಿಲ್ಲ ಸರ್, ಅಷ್ಟು ಇಂಪಾರ್ಟೆಂಟ್ ಕಾಲ್ ಏನಲ್ಲ. ಮಿನಿಸ್ಟರ್ ಇದಾರ? ಹಾ ಇದಾರೆ, ಕೂತ್ಕೊಳ್ಳಿ. ಓಕೆ. ಮಮ್ಮಿ ಮಾಮಿ. ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್. ಕೂತ್ಕೊಳ್ಳಿ. ಬಾಯ್ ಮಾಮ್. ಸರ್ ಬರ್ತೀನಿ ಸರ್. ಓಕೆ. ಹೇಳಿ ದೇವರಾಜ್, ಏನ್ ವಿಷಯ? ಕಂಪನಿ ಆಕ್ಟ್ ಅಡಿ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವು ಪ್ರೊಸೀಜರ್ಸ್ ನ ಫಾಲೋ ಮಾಡಬೇಕು, ಅದರ ವಿಷಯವಾಗಿ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಣ ಅಂತ ಬಂದೆ. ನನ್ನ ಹತ್ರ ಡಿಸ್ಕಸ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನಿಮಗೇನ್ ಸರಿ ಅನ್ಸುತ್ತೋ ಅದು ಖಂಡಿತವಾಗ್ಲೂ ಸರಿಯಾಗೇ ಇರುತ್ತೆ. ನೀವು ಧಾರಾಳವಾಗಿ ಪ್ರೊಸೀಡ್ ಮಾಡಬಹುದು. ಥ್ಯಾಂಕ್ ಯು. ಇವಳ್ದೊಂದು ತಲೆನೋವಾಯ್ತು. ಅಯ್ಯೋ ಸರ್, ಸರ್ ಹೆಲ್ಪ್, ಯಾರಾದ್ರೂ ಹೆಲ್ಪ್ ಮಾಡಿ ಸರ್. ಸರ್ ಕೈ ಬಿಡಿ ಸರ್, ಕೈ ಬಿಡಿ, ಕೈ ಬಿಡಿ. ಏನ್ ಮಾಡ್ತಾ ಇದ್ದೀರಾ ನೀವು? ಬನ್ನಿ ಮೇಡಮ್. ನೀನ್ ಎಷ್ಟೇ ನಿನ್ನನ್ನು ಕಾಪಾಡೋದಕ್ಕೆ ಯಾರು ಬರಲ್ಲ.